ಕಲಿತೋ ಇಲ್ಲ, ಕಲಿಕೆಗೆ ಕೊನೆಯೇ ಇಲ್ಲ, ಕಲಿಕೆಯು ನಿರಂತರ. ನೀ ಕೇಳು ಅಕ್ಷರ ಸೂರ್ಯನಿಗೆದುರಾಗಿ ಅರಿವಿನ ಬೆಳಕಿನ ಕಡೆ ಸಾಗಿ ಕತ್ತಲೆ ಸೀಳಿ ಬೆಳಕನ್ನು ಪಡೆವ. ಜ್ಞಾನದ ಬೀಜವ ಬಿತ್ತೋಣ, ಛಲದಲ್ಲಿ ನಾವು ಸಾಗೋಣ, ಬದುಕಿನ ನಿಜವನ್ನು ಅರಿಯೋಣ. ಛಲದಲ್ಲಿ ನಾವು ಸಾಗೋಣ, ಬದುಕಿನ ನಿಜವನ್ನು ಅರಿಯೋಣ. ಇಲ್ಲ ಕಲಿತೋರಿಲ್ಲ, ಕಲಿಕೆಗೆ ಕೊನೆಯೇ ಇಲ್ಲ, ಕಲಿಕೆಯು ನಿರಂತರ. ಮೊದ್ಲೇ ಒಬ್ಬ ಹಾಕಿರತಿರ್ಲ್ವಾ? ನಿನ್ ಕಟ್ಕಡ್ರೆ ಹಿಂಗೆ ಯಾವ ಕೆಲ್ಸವೂ ಆಗಲ್ದು. ಅದಕ್ಕಯ್ಯ ಹೆಂಗಿದ್ದು ಈಗ ಬೇಲಿ ಬಲವಾದ ಬೇಲಿ ಹಾಕಿವಲ್ವಾ? ನೋಡ್ಲ ಇದೇನು ಗೊತ್ತಾ, ಓದಕ್ ಬಂದದ? ಓದ್ ನೋಡಮ್ಮ, ಇದ್ ನನ್ ಸರಿಯ ಸೈನಾ. ಇನ್ನೇನಂತಿದ್ರು ರಾಮಣ್ಣ ಅಂತಿರ್ಬೇಕು. ಏಯ್, ಅದು ಊರ್ನವರೆಲ್ಲ ನನ್ ಕರಿಯೋ ಹೆಸರು. ನನ್ನ ಹೆಸರೇನು? ಓಕೆ ರಾಮೇಗೌಡ. ಓಕೆ ಅಂದ್ರೇನು? ಓಬ್ಳಾಪುರ ಕೃಷ್ಣೇಗೌಡನ ಮಗ ರಾಮೇಗೌಡ ಅಂತ ಅದ್ನೇ ಇಲ್ಲಿ ಬರ್ದಿರೋದು. ನೋಡಿಕೊಳ್ಳ, ಇನ್ಮೇಲೆ ಆ ಏಕಲವ್ಯ ಉಪಯೋಗಿಸ್ತಾ ಇದ್ನಲ್ಲ ಎಬ್ಬೆಳ್ಳು, ಇದನ್ನ ಉಪಯೋಗಿಸಕ್ಕಿಲ್ಲ. ಆ ಏಕಲವ್ಯ ಇದನ್ನ ಕಳ್ಕೊಂಡು ಸೋತೋಗ್ಬಿಟ್ಟ, ಆದ್ರೆ ರಾಮೇಗೌಡ ಗೆದ್ಬಿಟ್ಟ. ಅಣ್ಣ, ಸೈನ್ ಮಾಡದ ಕಲ್ತ್ಕಂದ್ರೆ ನಮ್ ದೇಶನೇ ಹೇಳ್ಬೋದಂತೆ ಅಲ್ವ ಮತ್ತೆ? ಅಣ್ಣ, ಹಂಗಾದ್ರೆ ನನಗೂ ಸೈನ್ ಹೇಳ್ಕೊಡೋಣ. ನನಗೆ ಟೈಮ್ ಇಲ್ಲಪ್ಪ, ನನ್ ಟೈಮ್ ಇಲ್ಲ. ಅಣ್ಣ, ಹಿಂಗಂದ್ರೆ ಹೆಂಗಣ ಕೆಲಸ ಮಾಡು? ಆ ಸಾಕ್ಷರತಾ ಸಮಿತಿ ರಮೇಶಪ್ಪ ಅಂತ ಹೋಗು, ಲೋ ಕೊಡ್ತಾನೆ. ಅವನೆಲ್ಲಿ ಸಿಕ್ಕಣ? ಅವನು ಊರಿನಲ್ಲಿಲ್ಲ. ನಮ್ಮ ಅಪ್ರಾಣ ಇಲ್ಲ, ಅವರು ಬೇರೆ ಊರಿಗೆ ಟ್ರೈನಿಂಗ್ ಹೋಗೋರಂತೆ, ಅವ್ರಿಲ್ಲ. ಹಂಗಾದ್ರೆ ನೀನ್ ದಮ್ಮಯ್ಯ ನೀನೇ ಹೇಳ್ಕೊಳ್ಳೋಣ. ಕೊಲಿಯೋದ ಬೋ ಕಷ್ಟ, ಇನ್ ಕೊಲ್ಸೋದ ನನ್ ಕೈನಾಗಿಲ್ಲ ಕಣಪ್ಪ. ಓ ರಮೇಶಪ್ಪ, ಏನ್ ರಮೇಶಪ್ಪ, ನೀನು ಬದುಕಿರೋವರೆಗೂ ಸಹ ಹಾಕಿಲ್ಲ ಬಿಡು. ರಾಮೇಶಪ್ಪನ್ಗೆ 100 ವರ್ಷ ಆಯ್ತು. ಬರ ರಮೇಶಪ್ಪ, ನನ್ ಸೈನ್ ನೋಡು. ಸೈನ್ ಹೆಂಗಿದ್ದದು? 100 ವರ್ಷ ನಾನ್ ಬದುಕಿದ್ ಏನ್ ಮಾಡ್ಬೇಕು? ಇರೋ ತನಕ 4 ಜನರಿಗೆ ಒಳ್ಳೆಯವರಾಗಿ ಬದುಕಿದ್ರೆ ಸಾಕು. ಅಲ್ಲ ರಮೇಶಪ್ಪ, ನಿನ್ನು ಗೀತವ್ನು ಅದೇನು ಟ್ರೈನಿಂಗು ಅನ್ಬಿಟ್ಟು ಬೆಂಗಳೂರಿಗೋ ಮಂಗಳೂರಿಗೋ ಕಳಿಸ್ತೀನಿ ಅಂತಿದ್ರು, ಇಲ್ಲಿ ಇದ್ದಾರ್ಯಾ? ನೋಡು ರಾಮಣ್ಣ, ನಮಗ್ ಟ್ರೈನಿಂಗ್ ಕೊಟ್ಟು ನನ್ನ ಪ್ರೇರಕ ಅಂತ ಗೀತನ ಸಹ ಪ್ರೇರಕ ಅಂತ ನೇಮಿಸಿರೋದು ಬೆಂಗಳೂರಿಗೋ ಮಂಗಳೂರಿಗೋ ಹೋಗಕ್ಕಲ್ಲ, ಇಲ್ಲೇ ನಮ್ಮೂರಿನಲ್ಲೇ ಒಂದು ನಿರಂತರ ಶಿಕ್ಷಣ ಕೇಂದ್ರ ಸ್ಥಾಪಿಸೋದಕ್ಕೆ ಅಂತ. ಹಂಗಾದ್ರೆ ಇಲ್ಲೇ ಇರ್ತೀರಾ? ಹಾಗಾದ್ರೆ ನನಗೆ ಸೈನ್ ಮಾಡೋದು ಕೊಡಿ ರಮೇಶಪ್ಪ. ಖಂಡಿತ ಹೇಳ್ಕೊಡ್ತೀವಿ. ನಿನ್ನಂತ ಅನಕ್ಷರಸ್ಥರಿಗೆ ಅಕ್ಷರ ಹೇಳ್ಕೊಟ್ಟು ಈ ರಾಮಯ್ಯನಂತ ನವಸಾಕ್ಷರಸ್ಥರಿಗೆ ಇನ್ನೂ ಹೆಚ್ಚಿನ ಶಿಕ್ಷಣ ಹೇಳ್ಕೊಡ್ಬೇಕು ಅಂತಾನೆ ಒಂದು ಶಿಕ್ಷಣ ಕೇಂದ್ರ ಪ್ರಾರಂಭಿಸ್ತಿದೀವಿ. ಅದ್ರ ಹೆಸರೇ ನಿರಂತರ ಶಿಕ್ಷಣ ಕೇಂದ್ರ ಅಂತ. ಅಂದ್ರೆ ನಾನ್ ತಿರುಗಿ ಕಲಿಬೇಕಾ? ರಮೇಶಪ್ಪ, ನಂಗೆ ಸೈನ್ ಮಾಡಕ್ ಬರ್ತದಲ್ಲ ಅಷ್ಟೇ ಸಾಕು. ಗೀತವಾ, ಆ ಪೇಪರ್ ನಾಗ ಬರ್ತದಲ್ಲ ದೊಡ್ಡ ದೊಡ್ಡ ಅಕ್ಷರದಾಗೆ, ಅದನ್ನೆಲ್ಲ ಓದ್ಕೊಂಡ್ಬಿಡ್ತೀನಿ. ಹ್ಞೂ, ನಡ್ಲೆ ಕುಳ್ಳ ತಾವ್ಬಿಡಿ ಹೋಸಿ. ರಾಮಣ್ಣ, ಬರೀ ಸೈನ್ ಮಾಡೋದು ಓದೋದು ಬರೆಯೋದೇ ಶಿಕ್ಷಣ ಅಲ್ಲ. ನಮ್ಮ ಕೇಂದ್ರದಿಂದ ನಿನ್ನಂತವ್ರು ಕಲಿಯೋದು ಬಹಳಷ್ಟಿದೆ. ನಿನ್ನಂತ ನವಸಾಕ್ಷರನ್ನ ಗುರುತಿಸಿ ಅವರಿಗೆ ಆಸಕ್ತಿ ಇರೋ ಕಲೆನ ಕಲಿಸೋದೊಂದೇ ಅಲ್ಲ, ಅದನ್ನ ಉಳಿಸಿ ಬೆಳೆಸ್ತೀವಿ. ಇದನ್ನೇ ನಿರಂತರ ಅನ್ನೋದು. ಅಯ್ಯ ರಮೇಶಪ್ಪ, ನನ್ ಏನು ಒಳಗೆ ಹೋಯ್ತಾ ಇಲ್ವಲ್ಲ ಎಲ್ಲ. ಬನ್ನಿ ದಾಸಪ್ಪ. ರಮೇಶಪ್ಪ, ನೀನ್ ಹೇಳೋದು ನಮ್ ರಾಮಣ್ಣಂಗೆ ಅರ್ಥ ಆಗಕ್ಕಿಲ್ಲ. ರಮಣ್ಣ, ನೀನು ಓದೋದು ಬರೆಯೋದು ಕಲ್ತಿದ್ಯಾ ತಾನೆ? ಅಲ್ವ ಮತ್ತೆ? ಬಾ, ನಿಂಗೆ ಇದ್ರ ಬಗ್ಗೆ ತಿಳಿಸ್ ಹೇಳ್ತೀನಿ ನೋಡಿ. ಅದೇನ ಹೇಳ್ತೀನಿ ಅನ್ಬಿಟ್ಟು ಕರ್ಕೊಂಡ್ ಬಂದೆ, ಅದೇನ್ ಹೇಳ್ಬಾರ್ದ? ಬಾ ಬಾ, ಹೇಳ್ತೀನಿ ಬಾ. ಮೆತ್ಗೆ ಮೆತ್ಗೆ ಮಲ್ಗೆ ಮಲ್ಗೆ ಕಂಠಸಯ್ಯೋ. ರಮಣ, ನೀನು ಬಾವಿ ಇದ್ದಂಗೆ. ನಾನ್ ಬಾವಿಯಾ? ಬಾವಿಯಾಗ ನೀರು ಇದ್ರೆ ಮನೆಗಷ್ಟೇ ಲಾಭ, ಅದೇ ಕೆರೆನಾಗ ನೀರಿದ್ರೆ ಹಳ್ಳಿಗೆ ಲಾಭ, ಅದೇ ಹರಿಯುವ ನದಿ ನೀರಾದ್ರೆ ಹಳ್ಳಿಗೆ ಲಾಭ ಅಂತೀನಿ. ಹಂಗಂದ್ರೆ? ಹಂಗಂದ್ರೆ
ನೀನು ಬಾವಿ ನೀರ್ ತರ ನಿಮ್ಮನೆಗಷ್ಟೇ ಉಪಯೋಗ ಆಗ್ಬಾರ್ದು, ಇನ್ನು ಹೆಚ್ಚಿಗೆ ಕಲ್ತು ನದಿ ನೀರ್ ತರ ಎಲ್ರಿಗೂ ಉಪಯೋಗ ಆಗ್ಬೇಕು ಅಂತೀನಿ. ಅಂದ್ರೆ ನಾನು ಹೆಚ್ಚಿಗೆ ಓದಿ ಆಫೀಸರ್ ಆಗ್ಬೈದ, ರಮೇಶ ಪುತ್ರ ಎಲ್ರಿಗೂ ಹೇಳ್ಕೊಡ್ಬೈದ? ಖಂಡಿತ ಹೇಳ್ಕೊಡ್ಬಹುದು, ಅದಕ್ಕೆ ನಿರಂತರ ಶಿಕ್ಷಣ ಕೇಂದ್ರಕ್ಕೆ ಬರ್ಬೇಕು ಅಷ್ಟೇ. ಬತ್ತೀವಿ ಬತ್ತೀವಿ. ಏ ಕುಳ, ಹೆಚ್ಚಿಗೆ ಓದಿ ನಮ್ ದೇಶ ಏನು ಹೊರ ದೇಶನೇ ಆಡ್ಬೋದು ಕಯ್ಯ. ಹ್ಮ್ ನಡ್ಲ, ನಿಂಗೆ ಸೈನ್ ಮಾಡೋದು ಹಾಕೊಟ್ನು ನಡ್ಲ. ಆ ಸೈನ್ ನೋಡ್ತಿದ್ದಂಗೆ ಎಲ್ರೂ ಪಾತ್ರ ಊಟ ಬಡವ ಹಂಗ ಹಾಕೊಟ್ನು ನಡಿ. ಅಲ್ಲ ದಾಸಪ್ಪ, ರಮೇಶ ರಾಮಣ್ಣನ್ ಎಷ್ಟು ಹೇಳಿದ್ರು ಅರ್ಥನೇ ಆಗ್ಲಿಲ್ಲ. ನೀವು ಬಾವಿ ಕೆರೆ ನದಿ ಅಂತ ಹೇಳಿದ ತಕ್ಷಣ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟ. ನಿಜ ಹೇಳ್ಬೇಕು ಅಂದ್ರೆ ಸಾಕ್ಷರತಾ ಸಮಿತಿ ಅನ್ನೋದು ಬಾವಿ ಕೆರೆ ಇದ್ದಾಗೆ, ನಿರಂತರ ಶಿಕ್ಷಣ ಕೇಂದ್ರ ಅನ್ನೋದು ಹರಿಯೋ ನದಿ ಇದ್ದಾಗೆ ಅಂತ ನಮಗೂ ಅರ್ಥ ಆಗೋ ಹಾಗೆ ಎಷ್ಟ್ ಚೆನ್ನಾಗಿ ಹೇಳ್ಬಿಟ್ರಿ. ಅದ್ಯಾಕವ್ವ ಗೀತವ್ವ ಹಂಗ ಹೇಳ್ತೀಯ? ವಿದ್ಯೆ ಅನ್ನೋದೇ ಹಂಗೆ, ನಿಂತ ನೀರಾಗ್ಬಾರ್ದು ಹರಿಯೋ ನದಿ ಆಗ್ಬೇಕು. ಇದನ್ನೇ ನಮ್ಮ ಹಿರಿಯರು ಹೇಳಿದನ್ನ ನಾನು ಇವನ್ಗೆ ಹೇಳಿದ್ದೀನಿ ಅಷ್ಟೇ. ನಾವು ಹಳ್ಳಿ ಮಕ್ಕಳು ಕಣವ್ವ, ಕಣ್ಣ ಕಂಡಿದ್ದನ್ನ ಬಣ್ಣಿಸಿ ಹೇಳ್ತೀವಿ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಅನುಭವ ಕಣಪ್ಪ, ರಮೇಶಪ್ಪ ಅನುಭವ. ನಾವು ದಿನ 108 ಜನ ಹತ್ರ ವ್ಯವಹಾರ ಮಾಡ್ಕೊಂಡಿರ್ತೀವಿ, ಅದರಿಂದ ಇದು ತಿಳಿತೈತೆ. ಆದರೂ ನಮ್ಮ ಗುರುಗಳು 4 ಮಾತು ಹೇಳಿದ್ದಾರೆ, ಅದನ್ನು ನಾವು ಮರೆಯೋಕೆ ಇಲ್ಲ ಅಂತೀನಿ. ಮೊದಲನೇದು, ನಾವೀಗೇನಾದ್ರು ಹೇಳ್ತಿದ್ರೆ ಕಿವಿಗೊಟ್ಟು ಕೇಳಿ ಅರ್ಥ ಮಾಡ್ಕೋತಾ ಇದ್ದಾರಾ ಅನ್ನೋದು. ಎರಡನೇದು, ಕಣ್ಣ ಕಂಡಿದ್ದನ್ನ ಪರಾಮರ್ಶ ನೋಡಬೇಕು. ಮೂರನೇದು, ಕಿವಿಗೊಟ್ಟು ಕೇಳಿದ್ರು ಆಲಿಸ್ತಾ ಇದ್ದಾರಾ ಅಂತ. ನಾಲ್ಕನೇದು, ಏನೇ ಓದಿದ್ರು ಅದನ್ನ ಮರೀದೆ ಮನಸ್ಸಿನಲ್ಲಿಟ್ಕೊಬೇಕು. ಇವು 4 ತಿಳ್ಕೊಂಡವನ್ಗೆ ಜೀವನದಲ್ಲಿ ತೊಂದರೆನೆ ಬರೋಕಿಲ್ಲ ಅಂತೀನಿ. ನೀವು ಹೇಳಿದ್ದು ತುಂಬಾ ಅನುಕೂಲ ಆಯ್ತು ದಾಸಪ್ಪ. ನಾವು ಸಮಿತಿ ರಚಿಸೋಕ್ ಮುಂಚೆ ಅಧ್ಯಕ್ಷರು, ಗ್ರಾಮಸ್ಥರು, ಹಳ್ಳಿ ಜನರು, ಅಲ್ಲಿನ ಸದಸ್ಯರು ಇವ್ರನ್ನೆಲ್ಲ ಹೇಗೆ ಒಪ್ಸೋದು ಅಂತ ಯೋಚಿಸ್ತಿದ್ದೆ. ನಿಮ್ಮ ಮಾತಿನಿಂದ ನಮಗೆ ತುಂಬಾ ಅನುಕೂಲ ಆಯ್ತು ದಾಸಪ್ಪ, ತುಂಬಾ ಥ್ಯಾಂಕ್ಸ್. ಗೀತಾ, ಪಂಚಾಯತಿ ಅಧ್ಯಕ್ಷ ಚಂದ್ರಪ್ಪ ಅವ್ರು ಇದಾರಲ್ಲ, ಅವ್ರು ನಮಗೆ ತುಂಬಾ ಹಳೆ ಪರಿಚಯ. ನಾವು ಚಿಕ್ಕವರಿದ್ದಾಗ ಅವ್ರ ಮನೇಲೇ ಇರ್ತಿದ್ವಿ. ಅವ್ರ ಮಗ ಗಿರೀಶ ಮೊನ್ನೆ ತೀರ್ಕೊಂಡಲ್ಲ, ಅವ್ನು ನಂಗೆ ತುಂಬಾ ಒಳ್ಳೆ ಫ್ರೆಂಡು. ನನಗೂ ಅವ್ರ ಪರಿಚಯ ಇದೆ, ಆದ್ರೂ ಆ ಮನುಷ್ಯನ ಗತ್ ನೋಡಿದ್ರೆ ನಂಗೆ ಯಾಕೋ ಒಂಥರ. ಗೀತಾ ಹಾಗೆಲ್ಲ ಅನ್ಬಾರ್ದು, ನಾವೇ ಸುಮಾರು ಸಲ ಮನುಷ್ಯನ್ ತಪ್ಪಾಗಿ ತಿಳ್ಕೊಂಡ್ಬಿಡ್ತೀವಿ. ಬನ್ನಿ ಕೆಲಸ ನೋಡೋಣ. ನೋಡ್ರೆ ನೋಡ್ರೆ, ಓಹೋ ರಮೇಶ್ ಅಣ್ಣ ಬನ್ನಿ ಬನ್ನಿ ಕೂತ್ಕ ಬನ್ನಿ. ಚೆನ್ನಾಗಿದೆ ಚೆನ್ನಾಗಿದೆ, ಹೋಗ ಕೂತ್ಕವ. ಓ ಏನೋ ಕೂತ್ಕೊಂಡ್ರಲ್ಲ, ಯಾವ ಬಂದ್ರಿ? ಟ್ರೈನಿಂಗ್ ಹೋಗಿತ್ತು, ನಿನ್ನೆ ತಾನೇ ಬಂದು. ನಮ್ಮೂರ್ನಾಗೆ ಒಂದು ನಿರಂತರ ಶಿಕ್ಷಣ ಕೇಂದ್ರ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಕೇವಲ ನಿಮ್ ಗೌಡ್ರ ತಾವ್ ಮಾತಾಡೋಣ ಅಂತ. ಇದಾರ ಗೌಡ್ರು? ಗೌಡ್ರು ಇದಾರೆ, ಪೂಜೆ ಮಾಡ್ತಾವ್ರೆ. ಬರ್ಲಿ ಬರ್ಲಿ. ನಾವು ನಿರಂತರ ಶಿಕ್ಷಣ ಕೇಂದ್ರ ಅಂತ ಪ್ರಾರಂಭಿಸ್ತಿದೀವಿ, ಅದರಲ್ಲಿ ಕಸಬುಗಳನ್ನ ಹೇಗೆ ಲಾಭದಾಯಕವಾಗಿ ಮಾಡಬಹುದು ಅಂತೆಲ್ಲ ಹೇಳ್ಕೊಡ್ತೀವಿ. ಅಯ್ಯೋ ಬಿಡವ, ಈ ಅಲ್ಯೂಮಿನಿ ಟೀಲ್ ಒಂದ್ ಬಂದ್ಬಿಟ್ಟು ಈ ಮಡಕೆ ಕುಡ್ಕನ ಯಾರು ಕೊಂಡ್ಕೊಂಡವ್ರು ಹೇಳು, ಅದೇನ್ ಮಾಡಕ್ಕಾಯ್ತದ ಹೇಳು, ಅದ್ ನಂಬ್ಕೊಂಡ್ರೆ ಅಟ್ಟೆಯ. ಇಲ್ಲ ಲಕ್ಕವ್ವ, ಆ ಕಸಬನ್ ಕೂಡ ಬೆಳೆಸಬಹುದು. ಅಯ್ಯೋ ಬಿಡವ, ನಾವ್ ಕಂಡಿದ್ದೆ ಅಲ್ವಾ ಅದು. ಅದೇನ್ ಬೇಗ ಬೇಗ ಹೇಳಿ, ಬಿಡಿಒ ಸಾಹೇಬರು ನನಗೆ ಕಾಯ್ತಾ ಇರ್ತಾರೆ. ನೋಡ್ರೆ, ನಮ್ ಚಿಕ್ಕನಲ್ಲಿ ಕರಿಗೋಡಾಗ್ರು, ಮಕ್ಳೆಲ್ಲ ಇಟ್ಟು ಸೊಪ್ಪು ಹಾಕ್ತೇನೆ ಹಟ್ಟಿಯಿಂದ ಹಾಸಿಗೆ ಹಾಕ್ಬಿಟ್ಟಿದಾರಂತೆ. ಅದನ್ನ ಗೌರ್ಮೆಂಟ್ ಅವರು ಮಾಶಾಸ್ತ್ರ ಅಂತ ಕೊಟ್ಟಾರಂತಲ್ಲ ವಯಸ್ಸಾದವ್ರಿಗೆ, ಅದನ್ನ ಕೊಡಿಸ್ಕೊಟ್ರೆ ಹೆಂಗೋ ಮುಜ್ಜೀವ ಬದುಕತ್ತದೆ ಬುದ್ಧಿ. ಆಯ್ತು ಮಾಡಿಸ್ಕೊಡವ, ಒಂದ್ ಅರ್ಜಿ ಬರ್ಸ್ಕೊಡು. ಹಂಗೆ ನಾನು ಬ್ಯಾಂಕ್ ಸಾಲಕ್ಕೆ ಅರ್ಜಿ ಹಾಕ್ಬಿಟ್ಟಿವ್ನೆ, ನೀವ್ ಹೇಳಿದ್ರೆ ಬೀರ್ನೆ ಕೊಟ್ಟಾರಂತಲ್ಲ ಹೇಳ್ಬಿಟ್ಟು ಹಂಗೆ. ಆಯ್ತಾಯ್ತು, ನೀನು ಪಂಚಾಯತಿ ಆಫೀಸ್ ಹತ್ರ ಬಾ, ಮಾಡಿಸ್ಕೊಡ್ತೀನಿ. ಮಾಡಿಸ್ಕೊಡ್ತೀನಿ, ಇನ್ನೇನು ಹೊರಡು. ಆಯ್ತಾಯ್ತು. ರಮೇಶಪ್ಪ ಯಾವಾಗ ಬಂದೆ? ಈಕೆ ಮುನಿವೆಂಕಟಪ್ಪನ ಮಗಳಲ್ವಾ? ಹೌದು, ಗೀತಾ ಅಂತ, ಸಹಪ್ರೇರಕಿಯಾಗಿದ್ದೀನಿ.
ಅಂದ್ರೆ ಅಂದ್ರೆ ಸಾಕ್ಷರತಾ ಸಮಿತಿ ನಿಮಗೆ ಟ್ರೈನಿಂಗ್ ಕೊಟ್ಟಿದೆ. ನಾನೇ ಇವಾಗ ಪ್ರೇರಕ, ಇವಳು ಸಹ ಪ್ರೇರಕಿ. ನಾವು ನಮ್ಮ ಹಳ್ಳಿನಾಗೆ ಒಂದು ನಿರಂತರ ಶಿಕ್ಷಣ ಕೇಂದ್ರ ಶುರು ಮಾಡಬೇಕು ಅನ್ಕೊಂಡಿದ್ದೀವಿ. ಅದಕ್ಕೆ ನಿಮ್ ಸಹಕಾರ ಬೇಕಿತ್ತು ಕೊಡ್ರೆ. ಅರ್ಥವಾಯ್ತು ಅರ್ಥವಾಯ್ತು ಬಿಡಿ. ಈ ಸಾಕ್ಷರ ಸಮಿತಿ ಇದ್ದಿದ್ದೆ ಈಗಲೇ, ಅದಕ್ಕೆ ಜನ ಬರೋರು ಬರ್ತಾ ಇದ್ದಾರೆ. ಇನ್ನ ಈ ಸ್ಕೂಲು, ಈ ಸಾಕ್ಷರತಾ ಸಮಿತಿ ಅಂತ ಇದನ್ನೆಲ್ಲ ನಾವು ಸ್ಥಾಪನೆ ಮಾಡ್ಕೊಂಡ್ರೆ ಜನ ಎಲ್ಲಿಂದ ಬರ್ತಾರೆ? ತಲೆನೋವಿನ ಕೆಲಸ ನೋಡಿ, ನನಗೆ ಈಗ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ನೋಡ್ರೆ ಇದು ಸ್ಕೂಲ್ ಅಲ್ಲ ನೋಡ್ರೆ, ಇದು ನಿರಂತರ ಶಿಕ್ಷಣ ಕೇಂದ್ರ ಅಂತ. ಎರಡೂ ಒಂದೇ, ಅಳಿಯ ಅಲ್ಲ ಮಗಳ ಗಂಡ ಅಂದಾಗೆ. ನೋಡಿ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗಂತೂ ಬೇಕಾದಷ್ಟು ಕೆಲಸ ಇದೆ. ನನ್ನ ತಲೆ ಬಹಳ ಬಿಸಿ ಆಗ್ಬಿಟ್ಟಿದೆ. ಸಾಹೇಬ್ರು ಕಾಯ್ತಾ ಇರ್ತಾರೆ, ನಾನು ಬರ್ತೀನಿ. ನಾನು ನೋಡ್ರೆ ನಮ್ಮ ಕೇಂದ್ರದ ನಿಯಮದ ಪ್ರಕಾರ ಪಂಚಾಯತಿ ಅಧ್ಯಕ್ಷರೇ ನಮ್ಮ ಸಮಿತಿಗೂ ಅಧ್ಯಕ್ಷರಾಗಬೇಕು. ಇವ್ರು ನೋಡಿದ್ರೆ ನಮ್ಮ ಮಾತೇ ಕೇಳ್ತಿಲ್ಲ, ಏನ್ ಮಾಡ್ಬೇಕೋ ಒಂದೂ ಅರ್ಥ ಆಗ್ತಿಲ್ಲ. ನಾ ಮೊದ್ಲೇ ಹೇಳಿಲ್ವಾ, ಅಧ್ಯಕ್ಷರು ನನಗೆ ಚೆನ್ನಾಗಿ ಗೊತ್ತು, ಅವ್ರು ಇದಕ್ಕೆಲ್ಲ ಒಪ್ಪಲ್ಲ ಅಂತ. ಇಂಥವ್ರನ್ನೆಲ್ಲ ಇಟ್ಕೊಂಡು ಕೇಂದ್ರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನಿಸ್ತಿದೆ. ಆದ್ರೆ ಓ ಬನ್ನಿ ದಾಸಯ್ಯ. ಯಾಕೆ, ಏನಾಯ್ತು? ಅಧ್ಯಕ್ಷರ ಮನೆಗೆ ಹೋಗಿದ್ವಿ, ಅವ್ರು ನಮ್ಮ ಮಾತು ಕೇಳಕ್ಕೆ ತಯಾರಿಲ್ಲ. ನೀವೇ ಹೇಳಿ ಇವಾಗ ಏನ್ ಮಾಡೋದು ಅಂತ. ತುಂಬಾ ಸುಲಭ, ನಾನು ನಿಮ್ಗೆ ಅವತ್ತೊಂದ್ ಮಾತು ಹೇಳಿದ್ದೆ, ಜ್ಞಾಪಕ ಮಾಡ್ಕೊಳ್ಳಿ. ಅಲ್ಲ, ನೀವ್ ಯಾರಿಗಾದ್ರೂ ಏನಾದ್ರೂ ಹೇಳಿದ್ರೆ ಅವ್ರು ಅದನ್ನ ಅರ್ಥ ಮಾಡ್ಕೊಂತ ಇದಾರೋ ಇಲ್ವೋ ಅಂತ ತಿಳ್ಕೊಬೇಕು ಅಂತ ಹೇಳಿರ್ಲಿಲ್ವಾ? ಇನ್ನು ಹೇಗೆ ಹೇಳೋದ್ ದಾಸಯ್ಯ ಅವ್ರೆ, ಬೆಳಿಗ್ಗೆಯಿಂದ ಅವ್ರ ಮನೆ ಹತ್ರ ಕಾಯ್ಕೊಂಡು ಕೂತ್ಕೊಂಡು ಅವ್ರಿಗೆ ಅರ್ಥ ಆಗುವಾಗ ಹೇಳಿದೀವಿ, ಆದ್ರೂ ಕೇಳಿಸ್ಕೊಂತ ಇಲ್ಲ. ಅಲ್ಲ ರಮೇಶಪ್ಪ, ನೀನೇನೋ ಅರ್ಥ ಆಗೋಂಗ್ ಹೇಳ್ದೆ, ಆದ್ರೆ ಅವ್ರ ಮನಸ್ಸು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇರ್ಬೇಕಲ್ಲ. ನೀವ್ ಹೇಳೋದ್ ನಂಗೆ ಅರ್ಥ ಆಗುತ್ತೆ, ಆದ್ರೆ ಅವ್ರಿಗೆ ಹೇಗೆ ಹೇಳೋದು? ತುಂಬಾ ಸುಲಭ, ನಮ್ಮ ಅಧ್ಯಕ್ಷ ಇದಾರಲ್ಲ ಅವರು ತುಂಬಾ ಒಳ್ಳೆಯವರು, ಅವ್ರಿಗೆ ಆತರ ಜಾಸ್ತಿ, ತಾಳ್ಮೆ ಕಡಿಮೆ. ನೀವು ಮಧ್ಯಾಹ್ನ ಅವ್ರ ಮನೆಗೆ ಹೋಗಿ, ಅವರು ಆ ಟೈಮ್ನಲ್ಲಿ ಅವ್ರ ಎತ್ತುಗಳಿಗೆ ಮೈ ನೀತಾ ಇರ್ತಾರೆ, ಅದು ಅವ್ರು ತುಂಬಾ ಖುಷಿ ಕೊಡೋ ಕೆಲಸ. ಅದನ್ನ ಅವರು ಚುಂಚುನಗಟ್ಟೆ ಜಾತ್ರೆಯಲ್ಲಿ 12,000 ರೂಪಾಯಿ ಕೊಟ್ಟು ತಂದಿದ್ದಾರೆ. ಆದರೆ ಒಂದು ಮಾತು ಮಾತ್ರ ನೆನಪು ಇರಲಿ, ನೀವು ಮಾತಾಡಕ್ಕೆ ಹೋಗ್ಬಾರ್ದು. ಅಕಸ್ಮಾತ್ ಇಷ್ಟ್ರ ಮೇಲೆ ಮಾತಾಡ್ಲೇಬೇಕಪ್ಪ ಅಂದ್ರು ಬರೀ ಎತ್ ಬಗ್ಗೆನೆ ಮಾತಾಡಿ. ನಮಸ್ಕಾರ ಗೌಡ್ರೆ. ಓ ಬಾಪ್ಪ, ಏನ್ ಸಮಾಚಾರ? ಏನ್ ಗೌಡ್ರೆ ಇದು, ಇದೇ ನಮ್ಮ ಮನೆ ಚುಂಚುನಗಟ್ಟೆ ಅಂತ ಒಂದು ಎತ್ತುಗಳು ಬೋರ್ವಾಗದ್ ಬಿಡಿ ಗೌಡ್ರೆ, ಗಂಡ್ಗ ಹಬ್ಬ. ಈ ತಳಿ ಹೆಸರು ಅಮೃತ ಮಹಲ್ ಅಂತ, ಇದಕ್ಕಿರೋ ಶಕ್ತಿ ಬೇರೆ ಯಾವ ತಳಿಗೂ ಇಲ್ಲ. ಆದ್ರೆ ಇದನ್ನ ನಾಜೂಕಾಗಿ ಮಕ್ಕಳ ತರ ನೋಡ್ಕೋಬೇಕಪ್ಪ. ಮತ್ತೆ ಅಲ್ವಾ, ಅಂದ್ರೆ ಇದಕ್ಕೆ ನೀವೇ ದಿನ ಮೇವ್ ಹಾಕ್ತೀರ ಗೌಡ್ರೆ? ಹೌದಮ್ಮ, ಊರ್ನಲ್ಲಿದ್ರೆ ಒಂದ್ 5 ನಿಮಿಷ ಇದಕ್ಕೆ ನಾನು ಮಾಲೀಶ್ ಮಾಡಿ ಹುಲ್ ತಿನ್ನಿಸ್ತೇ ಹೋದ್ರೆ ಅದಕ್ಕೆ ಆನಂದವೇ ಆಗಲ್ಲ. ನನಗೂ ಅಷ್ಟೇ, ಊರ್ನವ್ರ ಅಹವಾಲ್ ಕೇಳಿ 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 ತಲೆ ಚಿಟ್ಟ ಹಿಡಿದೋಗಿರುತ್ತೆ. ಒಂದ್ 10 ನಿಮಿಷ ಇದ್ರ ಜೊತೆ ನಾನು ಮಾಲೀಶ್ ಮಾಡ್ತಾ ನಿಂತ್ಕೊಂಡ್ರೆ ನನಗಾಗ ಆನಂದ ಸಂತೋಷವ. ನಿಜ ನಿಜ ಬಿಡಿ ಗೌಡ್ರೆ, ಪಾಪ ಮೂಕ ಪ್ರಾಣಿ, ಅದ್ರದೇನ್ ಬೇಡಿಕೆ ಇರ್ತದೆ? ಏನಿದ್ರು ನಾವೇ ಅರ್ಥ ಮಾಡ್ಕೋಬೇಕು. ನಿಜ, ಈಗ ನೀವು ಬಂದಿದ್ದು ಬೆಳಿಗ್ಗೆ ನಾನು ನನ್ನ ತಲೆ ಬಹಳ ಬಿಸಿ ಆಗ್ಬಿಟ್ಟಿತ್ತಪ್ಪ, ಏನೋ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿದೆ. ಹೌದೌದೌದೌದು, ಅದಕ್ಕೆ ಬಂದೆ ಗೌಡ್ರ. ನೀವು ಬಿಡುವಾಗಿದ್ರೆ ಹೇಳಿ, ಇಲ್ಲಾಂದ್ರೆ ನೀವು ಬಿಡುವು ಮಾಡ್ಕೊಂಡ ಕೇಳಿ ಕಳ್ಸ್ಬಿಟ್ರೆ ನಾನು ಬಂದಿನಿ. ಅಯ್ಯೋ, ನಾನು ಬಿಡುವೇ ಇದ್ದೀನಪ್ಪ, ನಾನು ಏನು ಸಿ ಎಂ ಕೆಟ್ಟೋದ್ನ? ನಡಿ ನಡಿ, ಕೂತ್ಕೊಂಡು ಮಾತಾಡೋ. ಹೌದ್ರ, ಬನ್ನಿ ಬನ್ನಿ, ಬಾಗಿ ನನಗಿಂತ ಚಿಕ್ಕೋ ಅವನಿಗಿರೋ ತಿಳುವಳಿಕೆ ನನಗಿಲ್ಲದೆ ಹೋಯ್ತು. ಬೆಳಗ್ಗೆ ನೀವು ಬಂದು ನನ್ನ ಹತ್ರ ಅದೇನೋ ಹೇಳಿದಾಗ ನಾನು ಕೇಳುವಷ್ಟು ತಾಳ್ಮೆ ಕೂಡ ನನಗೆ ಇರಲಿಲ್ಲ. ಬನ್ನಿ ಬನ್ನಿ, ಇವರೇನೋ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನೋಡವ ಒಂದು ಸ್ವಲ್ಪ ಶರ್ಬತ್ ತಗೊಂಬ. ಗೌಡ್ರೆ, ನಾವು ಇದಕ್ಕೆ ಮುಂಚೆ ಸಾಕ್ಷರತಾ ಸಮಿತಿಲಿ ಓದ್ ಕಲ್ಸಿದ್ವಿ, ಆದ್ರೆ ಅದನ್ನ ಅಲ್ಲಿಗೆ ಬಿಟ್ರೆ ಅದರಿಂದ ಯಾರಿಗೂ ಏನೂ ಉಪಯೋಗ ಇಲ್ಲ. ನಾವು ಜನರು ಅದನ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೋಬೇಕು, ಆ ರೀತಿ ಮಾಡಬೇಕು. ಈಗ ಉದಾಹರಣೆಗೆ ಕುಂಬಾರರು, ನೇಯ್ಗೆಯವರು, ಕಾರ್ಪೆಂಟರ್ಗಳು, ರೇಷ್ಮೆ ಬೆಳೆ ಬೆಳೆಯೋರು, ಮತ್ತು ಅವರು ವಿಧ ವಿಧವಾದ ಬೆಳೆಗಳು ಬೆಳೀತಾರೆ, ಅಂಥವ್ರಿಗೆಲ್ಲ ಅವ್ರು ಮಾಡೋ ಕೆಲಸದಲ್ಲೇ ಅತಿ ಹೆಚ್ಚಿನ ಲಾಭ ಗಳಿಸ್ಬೇಕು. ಆ ರೀತಿ ಅವ್ರಿಗೆ ತಿಳುವಳಿಕೆ ಮೂಡಿಸ್ಬೇಕು. ಆ ರೀತಿ ಮೂಡಿಸೋದಕ್ಕೆ ನಾವೊಂದು ಸಂಘ ಸಂಸ್ಥೆ ಅಂತ ಕಂಡುಬರೋದು. ಅದಕ್ಕೋಸ್ಕರ ನಾವು ಹಣ ಜನ ಎಲ್ಲ ಸಂಗ್ರಹ ಮಾಡಬೇಕು. ನಾವು ಆ ರೀತಿ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ. ಹಾಂ ಸರಿ ಸರಿ, ಅರ್ಥವಾಯ್ತು ಅರ್ಥವಾಯ್ತು. ತಗೊಳ್ಳಿ.
ತಗೊಳ್ಳ. ನೀವು ಹೇಳೋದು ಈ ಸರ್ಕಾರದ ಯೋಜನೆನ ನಮ್ಮ ಜನಗಳಿಗೆ ತಿಳುವಳಿಕೆ ಕೊಟ್ಟು ಅದರಿಂದ ಅವ್ರ ಲಾಭ ಪಡೆಯೋ ತರ ಮಾಡ್ಕೋಬೇಕು ಅಂತ. ನೋಡಿ, ಅದಕ್ಕೆ ಏನ್ ಬೇಕು ನೀವು ಆ ಕೆಲಸ ನೀವು ಮಾಡಿ, ನಿಮ್ಗೆ ನನ್ನ ಸಹಕಾರ ಇದ್ದೇ ಇರುತ್ತೆ. ಏನು ಸಂಕೋಚ ಪಟ್ಕೋಬೇಡಿ. ಆದ್ರೆ ಗೌಡ್ರೆ, ಅದು ಪಂಚಾಯತಿ ಅಧ್ಯಕ್ಷರಾದ ನಿಮ್ಮ ನೇತೃತ್ವದಲ್ಲಿ ನಡಿಬೇಕು. ನೋಡು ಮಗ, ನಮ್ಮೂರು ನಮ್ಮೂರಿನ ಜನಕ್ಕೆ ಒಳ್ಳೆ ಕೆಲಸ ಮಾಡಕ್ಕೆ ಅಲ್ವಾ ನಾವಿರೋದು. ನೀವು ಮುಂದುವರಿಸಿ. ಆಮೇಲೆ ಅದ್ ಯಾರನ್ನು ಭೇಟಿ ಮಾಡ್ಬೇಕು ಅಂತಿದ್ರಲ್ಲ, ಎಲ್ಲರನ್ನು ಭೇಟಿ ಮಾಡಿ. ನೋಡ್ರೆ, ನಾವ್ ಅದೇನೇನಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ ಬಂದು ನಿಮ್ಮನ್ನ ಭೇಟಿ ಮಾಡ್ತೀವಿ. ನಿಮ್ ಸಹಕಾರ ಇದೇ ರೀತಿ ಇರ್ಬೇಕು. ನೋಡ್ರೆ, ಸದ್ಯ ಒಂದ್ ಒಳ್ಳೆ ಕೆಲ್ಸ ಆದಾಗಾಯ್ತು. ದಾಸಯ್ಯ ಹೇಳಿದ್ ಮತ್ ನಿಜ. ಎಷ್ಟೋ ಸಲ ನಾವ್ ಹೇಳೋದಷ್ಟೇ ಮುಖ್ಯ ಆಗಲ್ಲ, ನಾವ್ ಹೇಳೋದನ್ನ ಅವ್ರು ಗಮನವಿಟ್ಟು ಕೇಳ್ತಾ ಇದಾರ ಅನ್ನೋದ್ ತಿಳ್ಕೊಂಡು ಹೇಳೋದು ಮುಖ್ಯ. ಈಗೊಂದ್ ಕೆಲ್ಸ ಮಾಡೋಣ. ನಮ್ಮ ಗ್ರಾಮದಲ್ಲಿರೋ ಮುಖ್ಯಸ್ಥರು, ಅಂಗನವಾಡಿ ಕಾರ್ಯಕರ್ತೆ, ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನೆಲ್ಲ ಭೇಟಿ ಮಾಡ್ಬೇಕು. ಮುಖ್ಯಸ್ಥರು ಅಂದ್ರೆ ಜಮೀನ್ದಾರ್ ಗಂಗಾಧರಪ್ಪನ ಭೇಟಿ ಮಾಡ್ಬೇಕು. ನಾನ್ ಹೇಳ್ತೀನಿ, ಒಂದ್ ಲಿಸ್ಟ್ ಮಾಡ. ನಮ್ಮ ಹೆಡ್ ಮಾಸ್ಟ್ರು, ಆಮೇಲೆ ನೀನ್ ಹೇಳ್ದಂಗೆ ಜಮೀನ್ದಾರ್ ಗಂಗಾಧರಯ್ಯನವರು, ಪರಿಶಿಷ್ಟ ಜಾತಿನವರು, ಪರಿಶಿಷ್ಟ ಪಂಗಡದವರು, ಅಲ್ಪಸಂಖ್ಯಾತರು, ಮಹಿಳೆಯರು. ಓಹೋ, ಬನ್ನಿ ದಾಸಪ್ಪ, ಬಾರಂಗವ. ಏನ್ ರಮೇಶಪ್ಪ, ಬಹಳ ಸಂತೋಷವಾಗಿದ್ಯಲ್ಲ. ಹೋಗಿದ್ ಕೆಲ್ಸ ಆಯ್ತಾ? ಓ ಆಯ್ತು ದಾಸಪ್ಪ, ಅಧ್ಯಕ್ಷರು ಒಪ್ಕೊಂಬಿಟ್ರು. ಇನ್ನ ಊರಲ್ಲಿರೋ ಕೆಲವು ಮುಖಂಡರನ್ನ ಭೇಟಿ ಮಾಡ್ಬೇಕು, ಹೋಗೋಣವಾ? ಏನವ ಗೀತಾ, ನೀನು ಸಹಪೇರಿಕೆ ಆಗ್ಬಿಟ್ಟಂತೆ. ದಾಸಣ್ಣ ಎಲ್ಲ ಹೇಳಿದ್ರು. ಏನ್ ರಮೇಶಪ್ಪ, ನೀನು ಪ್ರೇರಕ ಆಗ್ಬಿಟ್ಟಂತೆ. ಸರಿ ಸರಿ, ನೀವು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ. ಆದ್ರೂ ಪಾಪ ಹುಡುಗರು ಆಗಾಗ ಬೇಸರ ಮಾಡ್ಕೊಂಡ್ಬಿಡ್ತಾರ. ಬೇಸರ ಯಾಕೆ? ಊರ್ ಒಳ್ಳೇದಾಗಕ್ಕೆ ಯಾರ ತಾನೇ ಬೇಡ ಅಂತ ಹೇಳು. ರಂಗವ್ವ, ನಿನ್ನಿಂದ ನಮ್ಗೊಂದು ಉಪಕಾರ ಆಗ್ಬೇಕು. ನೋಡವ್ವ, ನಿನಗೆ ಹಳ್ಳಿದಿರೋ ಎಲ್ಲ ಹೆಂಗಸರು ಗೊತ್ತು. ನೀನು ನಮಗ್ ಸಹಾಯ ಮಾಡ್ಬೇಕು ದಾಸಯ್ಯ ನಂಗೆ. ಉಪಕಾರ ಗಿಪ್ಕಾರ ನಮ್ಗೊಂದು ಗೊತ್ತಾಯ್ಕಿಲ್ಲ, ಅದೇನ್ ಮಾಡ್ಬೇಕು ಹೇಳು, ಮಾಡ್ತೀನಿ. ದಾಸಣ್ಣ, ಈಗ ಒಂದ್ ಕೆಲ್ಸ ಮಾಡೋಣ. ನಾವು ಮೊದಲನೇದಾಗಿ ನಮ್ ಗ್ರಾಮದ ಒಂದ್ ನಕ್ಷೆ ತಯಾರಿಸ್ಕೊಬೇಕು ನೋಡು. ಹಾಗೆ ನಮ್ ಗ್ರಾಮದಲ್ಲಿ ಎಷ್ಟ್ ಜನ ಅಕ್ಷರಸ್ಥರಿದ್ದಾರೆ, ಎಷ್ಟ್ ಜನ ಅನಕ್ಷರಸ್ಥರಿದ್ದಾರೆ, ಹಾಗೆ ಎಷ್ಟ್ ಜನ ಕಲೆ ಕಸಬು ಗೊತ್ತಿದ್ದು ನಿರುದ್ಯೋಗಿಗಳಾಗಿದ್ದಾರೆ, ಅದನ್ನೆಲ್ಲ ಪಟ್ಟಿ ಮಾಡಿ ಒಂದು ನಕ್ಷೆ ತಯಾರಿಸ್ಬೇಕು. ರಮೇಶಪ್ಪ, ಇದೇನಿದು ನವರಾತ್ರಿಲಿ ಬೊಂಬೆ ಜೋಡಿಸ್ತಂಗ್ ಜೋಡಿಸಿದಿರಲ್ಲ? ಏ ಕುಳ್ಳ, ಇದನ್ನ ಎಲ್ಲಾದ್ರೂ ನೋಡಿದ್ಯಾ ಅಲ್ಲ ನೀನು? ಎಲ್ಲಿ ನೋಡಿದ್ಯಾ ಹೇಳ್ ನೋಡಮ್ಮ. ಓ, ನಾನ್ ನೋಡಿಲ್ವಾಯ್ತಾ? ನಾ ಒಂದ್ಸಲ ಪೇಟೆಗೆ ಹೋಗಿದ್ದೆ. ಪೇಟೆಲಿ ನವರಾತ್ರಿಲಿ ಒಬ್ರ ಮನೇಲಿ ಹಿಂದೆ ಜೋಡಿಸಿದ್ರು ಬೊಂಬೆನ. ಇದು ಅದಲ್ಲ, ಸರಿಯಾಗಿ ನೋಡು ರಮೇಗೌಡ, ನೀನ್ ಹೇಳ ನೋಡಮ್ಮ. ನೋಡ್ ನೋಡು, ಇದೇನು ರಮೇಶಪ್ಪ, ಅದು ಭವ್ಯಲ್ವಾ? ಹಾ, ಇದೇನು ಇದು? ಅಲ್ಲಿ ಕಟ್ಟ, ಇದು ಸ್ಕೂಲ್. ಅಲ್ಲಿ ಯಾವ್ದು ನೋಡಿ, ನನ್ನ ಮೂರನೇ ತರ ಐತೆ. ಹಳ್ಳಿ ತರ ಅಲ್ಲ, ಇದು ನಮ್ ಹಳ್ಳಿನೇ. ಇದೆಲ್ಲ ರಸ್ತೆ, ಈ ಸ್ಕೂಲ್ ಪಕ್ಕ. ಏ ಕುಳ, ಅಲ್ಲಿ ನೋಡ್ಲ ನಮ್ಮ ಅಟ್ಟಿ. ಒಂದು ಎರಡು ಮೂರು ನಾಲ್ಕು. ಹಡೌ, ನಮ್ಮ ಮಟ್ಟಿ ನೋಡೋಣ ಎಷ್ಟೊಂದ್ ಕಣ್ ಬಂದಾಗಾಯ್ತ. ರಮೇಶಪ್ಪ, ಈಗ ಹೋಗಿ ನಮ್ಮ ಮಟ್ಟಿ ನೋಡಕ್ಕೆ ನಮ್ಮ ಅಜ್ಜಿ ಕರ್ಕೊಂಡ್ ಬಂದ್ಬಿಡ್ತೀರ. ನಿಮ್ಮ ಅಜ್ಜಿ ಒಬ್ಳೆ ನೋಡಕ್ಕಿರೋದು, ಕರ್ಕೊಂಡ್ಬಂದ್ರೆ ಎಲ್ಲರೂ ಕರ್ಕೊಂಡ್ ಬರ್ಬೇಕಪ್ಪ. ರಮೇಗೌಡ, ನೀನ್ ಇವಾಗ ಹೋಗಿ ನಿಮ್ಗೆ ಯಾರು ಸಿಗ್ತಾರೋ ಎಲ್ರು ಕರ್ಕೊಂಡ್ ಹೋಗು. ಡಬ್ಬೂರ ಡಬ್ಬೂರ ಉಟ್ಕೊಂಡು ಎಲ್ಲರೂ ಕರ್ಕೊಂಡ್ ಬಂದ್ಬಿಡ್ತೀನಿ. ಬರ್ಲ ಹಂಗೆ ಮಾಡ್ಬೇಕ. ಹೋ ಮಾದ, ಇಸ್ಕೂಲ್ ಮಂತ ಊರ್ ರಮೇಶಪ್ಪ ಇಷ್ಟ ಆಗ್ಲಿಕ್ಕೆ ನಮ್ಮ ಊರ್ನೇ ಹಡ್ಬಿಟ್ಟವನೆ. ಅಲ್ಲಿ ಅಂಗನವಾಡಿ, ಇಸ್ಕೂಲು, ನಮ್ಮಟ್ಟಿ, ನಿಮ್ಮಟ್ಟಿ ಎಲ್ಲ ತಯಾರಿಸ್ಬಿಟ್ಟವನೆ. ಬರ್ಲ ನೋಡ್ವಾ.
ಲೇ ಬಸ್ಯಾ, ಯಾರ ಮುಂದೆ ಇಲ್ಲೇ ಮಾಡ್ತಿದ್ದೆ ಗೊತ್ತಂತಾನೆ ಕಣ ಮಾಡವದ್ದೆ. ಅಲ್ಲಿ ಊರಜ್ಜೆ ರಮೇಶಪ್ಪ ಒಂದ್ ನಿಂತ ಜಾಗದಾಗೆ ನಮ್ ಇಡೀ ಹಳ್ಳಿನ ನಕ್ಷೆ ಮಾಡಿ ಬಿಡಿಸ್ಬಿಟ್ಟವ್ರೆ ಕಣ್ಣ, ರಂಗೋಲಿ ಹಾಕಿ. ಹ್ಮ್, ಅಲ್ಲಿ ನಿಮ್ಮಟ್ಟಿ ನಮ್ಮಟ್ಟಿ ಎಲ್ಲ ಅದೆ. ನಮ್ಮಟ್ಟಿನೂ ಅದೇ ಕಣ. ಹ್ಞೂ ಅಂತೀನಿ, ನಡ್ಲ ನೋಡುವ. ಬನ್ನಿ ಕರೀಂ ಭಾಯ್, ನೋಡಿ ನಿಮ್ಮನೆ ಹೇಗಿದೆ ಅಂತ. ಬಹಳ ಚೆನ್ನಾಗಿದೆ ರಮೇಶಪ್ಪ. ನಮ್ಮನೆ ಬಲ ಚೆನ್ನಾಗೈತೆ. ಅದೇನಿದು? ಯಾವ್ದು ಗೌಡ್ರೆ? ನಿಮ್ಮನೆಗೆ ಮೂರ ಹಸಿರು ಚುಕ್ಕಿ, ನಮ್ಮನೆಗೆ ಎರಡು ಚುಕ್ಕಿನ. ರಮೇಶಪ್ಪ ಬಹಳ ಚೆನ್ನಾಗದೆ, ಇದನ್ನ ಈಗ ಇರಂಗ್ ಕಾಪಾಡ್ಕೊಂಬ. ಇದಕ್ಕೆ ಎಷ್ಟು ದುಡ್ಡು ಖರ್ಚಾದ್ರೂ ನಾನ್ ಮಾಡ್ತೀನಿ. ಆದ್ರೆ ರಮೇಶಪ್ಪ, ಈ ಹಸುರು, ಈ ಕೆಂಪು, ಈ ಹಳದಿ, ಇವೆಲ್ಲ ಭೇದ ಭಾವ ಯಾಕೆ? ಎಲ್ಲ ಒಂದೇ ತರ ಇರ್ಲಿ. ಇದು ಹಾಗಲ್ಲ ಅಧ್ಯಕ್ಷರೇ, ಇದು ನಮ್ಮ ಗ್ರಾಮ ನಕ್ಷೆ, ಮೈಕ್ರೋ ಪ್ಲಾನ್ ಅಂತ. ಇದರಲ್ಲಿ ನಮ್ಮ ಗ್ರಾಮದಲ್ಲಿ ಮನೆಗಳು ಎಷ್ಟಿದೆ, ಶಾಲೆ ಎಲ್ಲಿದೆ, ಅಂಗನವಾಡಿ ಕೇಂದ್ರ ಎಲ್ಲಿದೆ, ಒಂದೊಂದು ಮನೆಯಲ್ಲಿ ಅಕ್ಷರಸ್ಥರು ಎಷ್ಟು ಜನ ಇದ್ದಾರೆ, ನವಸಾಕ್ಷರಸ್ಥರು ಎಷ್ಟು ಜನ ಇದ್ದಾರೆ, ಅನಕ್ಷರಸ್ಥರು ಎಷ್ಟು ಜನ ಇದ್ದಾರೆ, ಎಲ್ಲದರ ಬಗ್ಗೆ ಮಾಹಿತಿಗಳಿರುತ್ತೆ, ಅಂಗವಿಕಲರ ಬಗ್ಗೆನೂ ಇರುತ್ತೆ. ಈ ಥರದ್ದೊಂದು ತಯಾರು ಮಾಡಿಕೊಂಡ್ರೆ ನಮ್ಮ ಕೇಂದ್ರಕ್ಕೆ ತುಂಬಾ ಅನುಕೂಲ. ಓ, ಹಂಗನ್ನು ಇದೆಲ್ಲ ಮಾಡಿದ್ದು ಅದಕ್ಕೆ? ಹಾಂ. ಏನೇ ಆಗಲಿ ನಮ್ಮಳ್ಳಿ ಬಹಳ ಚೆನ್ನಾಗಿದೆ. ಈ ವಿಚಾರನ ನಮ್ಮಳ್ಳಿಲಿರೋ ಒಬ್ಬೊಬ್ಬರಿಗೂ ತಿಳಿಸ್ಬಿಡ್ಬೇಕು. ನೀವೇ ಇದಕ್ಕೆ ಅಧ್ಯಕ್ಷರು, ಹೆಡ್ ಮಾಸ್ಟರ್, ಗೌರವ ಕಾರ್ಯದರ್ಶಿಗಳು, ಕನಿಷ್ಠ 7 ಗರಿಷ್ಠ 15 ಮಂದಿ ಸೇರಿಸಿ ಒಂದು ಸಮಿತಿ ರಚಿಸಬೇಕು. ಮಾಡು ಮತ್ತೆ ಒಳ್ಳೆ ಕೆಲಸ ಮಾಡೋದಕ್ಕೆ ಯಾರು ಬೇಡ ಅಂತಾರೆ? ಹಾಗಿದ್ರೆ ನಾಡಿದ್ ಸಂಜೆ 6 ಗಂಟೆಗೆ ಮೀಟಿಂಗ್ ಕರೆದು ಬಿಡ್ತೀನಿ. ಕರಿಯಪ್ಪ ಕರಿ. ನಾನು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದ್ರು ಈ ಹಳ್ಳಿಲಿ ಇಷ್ಟೊಂದು ಜನ ಓದ್ದವರು, ಕಲಿಯೋರು, ಕಲಿಸೋರು ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾವುದು ಓದಿದ್ರೆ ಬರೋದಲ್ಲ. ರಮೇಶಪ್ಪ ನೀನು ಬಹಳ ಬುದ್ಧಿವಂತ ಇದೀಯ. ನೀನು ಹೇಳಿದಾಗೆ ಇಲ್ಲಿ ನಿರಂತರ ಶಿಕ್ಷಣ ಕೇಂದ್ರನ ಸ್ಥಾಪನೆ ಮಾಡಬೇಕು. ಇದು ಒಬ್ಬಿಬ್ಬರಿಂದ ಆಗೋ ಕೆಲಸ ಅಲ್ಲ, ಎಲ್ಲ ಹಳ್ಳಿಯವ್ರನ್ನೂ ಸೇರಿಸ್ಬೇಕು. ಹೌದು ಯಜಮಾನ್ರೆ, ನೀವು ಹೇಳೋದು ಸರಿನೇ. ಇದಕ್ಕೆ ಒಂದು ಸಮಿತಿ ರಚಿಸ್ಬೇಕು. ಆ ಸಮಿತಿನಲ್ಲಿ ಊರಿನ ಎಲ್ಲ ಜನಗಳು ಇರಬೇಕು. ಈ ಸಮಿತಿ ನಡೆಸೋದ್ರ ಬಗ್ಗೆ ರೀತಿ ನೀತಿಗಳೆಲ್ಲ ನಿಯಮಾವಳಿಗಳೇ ಇದೆ. ಇದ್ರ ಬಗ್ಗೆ ನಾನು ನಾಳೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ರಮೇಶಪ್ಪ ನೀನ್ ಬೆಳಿಗ್ಗೆ ಮನೆ ಹತ್ರ ಬಂದ್ಬಿಡು, ಎಲ್ಲ ಕುಳಿತು ಮಾತಾಡೋಣ. ಈ ನಕ್ಷೆ ಬಗ್ಗೆ ಹಳ್ಳಿಯವ್ರಿಗೆಲ್ಲ ತಿಳಿಸೋಣ, ಅವ್ರಿಗೂ ಒಂಥರ ಹುಮ್ಮಸ್ ಬರುತ್ತೆ. ಕರೀಂಬಾಯಿನೂ ಸರ್ಕಾರಿ ನೌಕರಿಲಿ ಇದ್ದವರು, ನಮ್ಮ ಮೇಷ್ಟ್ರು ಅಷ್ಟೇನೆ. ನೋಡು, ದುಡ್ಡು ಕಾಸಿಗೆ ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ಬೇಡ ಬೇಡ, ಅದೆಲ್ಲ ಸಮಿತಿ ಆದ್ಮೇಲೆ ಸಂಗ್ರಹಣೆ ಮಾಡೋಣ. ಅದಕ್ಕೆ ಮೊದಲು ಬೇರೆ ಎಲ್ಲ ರೀತಿಯ ಸಂಪನ್ಮೂಲಗಳು ಶೇಖರಣೆ ಆಗ್ಬೇಕು. ಹಣ ಒಂದೇ ಮುಖ್ಯ ಅಲ್ಲ, ಎಲ್ಲ ರೀತಿಯ ಸಹಕಾರಗಳು ತಗೊಂಡು ಕೇಂದ್ರ ನಡೆಸಬೇಕಾಗತ್ತೆ. ಹಣ ಮುಂತಾದ ವಸ್ತುಗಳ ಬಗ್ಗೆ ಲೆಕ್ಕ ಇಡಬೇಕಾಗತ್ತೆ. ಎಲ್ಲದಕ್ಕಿಂತ ಮುಂಚೆ ಸಮಿತಿ ರಚನೆ ಆಗ್ಬೇಕು ಅಷ್ಟೆ. ರಮೇಶ ಒಳ್ಳೆ ಕೆಲಸ ಮಾಡ್ತಿದ್ವಿ. ಇದನ್ನೇ ಗಾಂಧೀಜಿಯವರು ಮೊದಲಿನಿಂದಲೂ ಹೇಳ್ತಿದ್ದು, ಹಳ್ಳಿಗಳ ಉದ್ಧಾರದ ಬಗ್ಗೆ ಯೋಚನೆ ಮಾಡಬೇಕು ಅಂತ. ಆದ್ರೆ ಏನ್ ಮಾಡೋದು, 4 ಅಕ್ಷರ ಕಲಿತಿದ್ದ ಹಾಗೆ ಇಂದಿನ ಯುವಕರು ಹಳ್ಳಿ ಬಿಡೋ ಯೋಚನೆ ಮಾಡ್ತಾರೆ. ಹೀಗಾದ್ರೆ ಹಳ್ಳಿ ಹೇಗ್ ಬೆಳೆಸ್ಬೇಕು ಹೇಳು. ಹಾಗಲ್ಲ ಮೇಷ್ಟ್ರೆ, ಈಗ ಇಲ್ಲಿದ್ದು ಏನು ಮಾಡಕ್ಕಾಗಲ್ಲ ಅಂತ ಅವ್ರ ಅಭಿಪ್ರಾಯ. ನಾವೂನು ಪಟ್ಟಣನ ಬೆಳೆಸೋದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಈ ಗೀತಾ ಮತ್ತು ರಮೇಶ ಈಗ ಶುರು ಮಾಡಿದಾರಲ್ಲ, ಇದಕ್ಕೆ ನಾವು ಸಂತೋಷ ಪಡಬೇಕು. ಇದು ನಮ್ಮಿಬ್ಬರಿಂದ ಆಗಿದ್ದಲ್ಲ, ನಿರಂತರ ಶಿಕ್ಷಣ ಸಮಿತಿಯಿಂದ ಆಗಿದ್ದು. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಆಗ್ಲೇ ಗಾಂಧೀಜಿ ಕಂಡ ಕನಸು ನನಸಾಗದು. ನಿಮ್ಮನ್ನ ಮೇಷ್ಟನ್ನ ನಮ್ಮ ಸಮಿತಿ ಸದಸ್ಯರನ್ನಾಗಿ ಮಾಡ್ಕೊಳ್ಳೋಕೆ ಅಧ್ಯಕ್ಷರಿಗೆ ಹೇಳಿ ಒಂದು ಮೀಟಿಂಗ್ ಕರಿತೀನಿ. ಖಂಡಿತ ಬರಬೇಕು. ಖಂಡಿತ ಬರ್ತೀನಿ. ನಾನು ಹೇಗೂ ಈಗ ರಿಟೈರ್ಡ್ ಆಗಿದ್ದೀನಿ. ಅದು ಅಲ್ಲದೆ ಈ ಹಳ್ಳಿ ನಮ್ಮ ಮಾಡಿರೋ ಉಪಕಾರಕ್ಕೆ ಅದು ಋಣ ನಾವು ತೀರಿಸೋದು ಬೇಡವೆ. ಇಷ್ಟು ದಿವಸ ನಾವು ನಮ್ಮ ಜೀವನನೇ ದೊಡ್ಡದು ಅಂತ ಅಂದ್ಕೊಂಡಿದ್ವಿ, ಅಲ್ವೇ ಮೇಷ್ಟ್ರೆ? ಹೌದೌದು, ಕರೀಂಬಾಯಿ ಹೇಳ್ದ ಹಾಗೆ ನಮ್ಮ ಬದುಕಿನ ಸಾರ್ಥಕತೆಗೆ ಒಂದು ಸದಾವಕಾಶ. ಸಂಕೋಚ ಪಟ್ಕೋಬೇಡಿ. ಈಗ ವಿಷಯಕ್ಕೆ ಬರೋಣ ಗೌಡ್ರೆ. ಈಗ ನಾವು ಕೇಂದ್ರ ಸ್ಥಾಪಿಸ್ತೀವಲ್ಲ, ಅದ್ರ ಜೊತೆಗೆ ಒಂದು ಶಿಕ್ಷಣ ಸಮಿತಿ ಸ್ಥಾಪಿಸ್ಬೇಕು. ಅದರಲ್ಲಿ ನಮ್ಮ ಹಳ್ಳಿಯ ಎಲ್ಲ ಜನಗಳು ಇರಬೇಕು. ನಂದು ಒಂದು ಅನುಭವದ ಮಾತು ಹೇಳ್ತೀನಿ ಕೇಳಿ. ಸಮಿತಿ ರಚಿಸೋದೇನೋ ಸರಿ,
ಅದರಲ್ಲೇ ಹಳ್ಳಿಯ ಎಲ್ಲಾ ವರ್ಗದ ಜನರನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಂತ ಯಾರ್ಯಾರನ್ನೂ ಹಾಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀವ್ ಹೇಳೋದು ಸರಿ ಗೌಡ್ರೆ, ಆದ್ರೆ ಸಮಿತಿಲಿ ಯಾರ್ಯಾರು ಇರ್ಬೇಕು ಅಂತ ನಿಯಮ ಇರುತ್ತೆ. ಕಮ್ಮಿ ಅಂದ್ರೆ 7 ಜನ, ಜಾಸ್ತಿ ಅಂದ್ರೆ 15 ಜನ ಇರ್ಬೋದು. ಆದ್ರೆ 1/3 ಭಾಗ ಹೆಂಗಸ್ರೇ ಇರ್ಬೇಕು. ಅದು ಅಲ್ಲದೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ವರ್ಗದಿಂದ ಒಬ್ಬೊಬ್ಬ ಪ್ರತಿನಿಧಿಗಳು ಇರ್ತಾರೆ. ಅಂಗನವಾಡಿ ಕಾರ್ಯಕರ್ತ ಒಬ್ರು ಇರ್ತಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ಇರೋರು ಒಬ್ರು ಇರ್ತಾರೆ, ಶಾಲೆಗೆ ಹೋಗ್ತಾ ಇರೋ ಮಕ್ಕಳು ಇರ್ತಾರಲ್ಲ ಅವ್ರ ತಂದೆ ತಾಯಿಗಳಲ್ಲಿ ಒಬ್ಬ ಪ್ರತಿನಿಧಿ ನಮ್ಮ ಸಮಿತಿಯಲ್ಲಿ ಇರ್ತಾರೆ. ಶಾಲೆ ಮುಖ್ಯೋಪಾಧ್ಯಾಯರು ನಮ್ಮ ಸಮಿತಿ ಕಾರ್ಯದರ್ಶಿಗಳಾಗಿರ್ತಾರೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅಥವಾ ಸದಸ್ಯರು ಇವರಿಬ್ಬರಲ್ಲೊಬ್ರು ನಮ್ಮ ಸಮಿತಿ ಅಧ್ಯಕ್ಷರಾಗ್ತಾರೆ. ಅದು ಅಲ್ಲದೆ ಕೆಲವು ನವಸಾಕ್ಷರಸ್ಥರನ್ನ ನಮ್ಮ ಸಮಿತಿಗೆ ಸದಸ್ಯರನ್ನಾಗಿ ಸೇರಿಸ್ಕೋತೀವಿ, ಹಾಗೂ ಪ್ರೇರಕನೇ ಈ ಸಮಿತಿ ಜಂಟಿ ಕಾರ್ಯದರ್ಶಿ ಕೂಡ ಆಗಿರ್ತಾನೆ. ಸಮಿತಿ ಹೀಗೆ ಇರಬೇಕು, ಇಷ್ಟೇ ಜನ ಇರಬೇಕು ಅಂತ ಪುಸ್ತಕದಲ್ಲೇ ವಿವರವಾಗಿ ಬರೆದಿದ್ದಾರಲ್ಲ, ಆ ಪ್ರಕಾರ ಸಮಿತಿ ರಚನೆ ಮಾಡ್ಕೊಳ್ಳಿ. ಕರೀಂ ಖಾನು ಹೆಡ್ ಮಾಸ್ಟರ್ ಇರ್ತಾರೆ, ನನ್ನ ಅಳಿಯ ಭೋಜನನ್ನು ಹಾಕೋಬಹುದು. ಅವನ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರಲ್ಲ, ಮಿಕ್ಕವ್ರನ್ನ ನಿಮ್ಗೆ ಯಾರ್ಯಾರು ಇಷ್ಟನೋ ಅವ್ರನ್ನ ಹಾಕೊಂಡ್ರ ಸಮಿತಿ ರಚನೆ ಮಾಡ್ಕೋಬಹುದು. ನನ್ನನ್ನು ಅಧ್ಯಕ್ಷ ಮಾಡಬೇಕು ಅಂತಿದ್ದೀರಲ್ಲ, ಅದಕ್ಕೆ ನಾನು ಸಿದ್ಧ. ಸರಿ ಗೌಡ್ರೆ, ಮತ್ತೆ ನಾವೇನು ಹೊರಡ್ತೀವಿ, ಮುಂದಿನ ಕೆಲಸಗಳು ನೋಡ್ಬೇಕು. ಬರೋಣ ಗೌಡ್ರೆ, ನಮಸ್ಕಾರ.